ಸೂರ್ಯನ ಪರವಾಗಿ ವಾದ ಮಾಡೋಕ್ಕೆ ಬಂದಿರೋದು ನೀವೇನಾ? ಹೌದು ಸ್ವಾಮಿ, ಸೂರ್ಯನ ಪರವಾಗಿ ವಾದ ಮಾಡೋಕ್ಕೆ ಬಂದಿರೋದು ನಾನೇನೆ. ಏನು ಮಿಸ್ಟರ್ ಲಾಯರ್, ಸೂರ್ಯ ಕಾಣಿಸ್ಕೊಳ್ಳದೆ ಭಾಳ ದಿವಸ ಆಯಿತು, ಯಾಕೆ? ಹೌದು ಸ್ವಾಮಿ, ಸೂರ್ಯ 4-5 ದಿವಸದಿಂದ ರಜಾ ಹಾಕಿರೋದು ಸತ್ಯ ವಿಷಯ. ಎ ಸಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋರೆ ತಿಂಗಳು 4 ದಿವಸ ರಜಾ ಹಾಕ್ತಾರಂತೆ. ಸೂರ್ಯನ ತಗೊಳ್ಳಿ ಸರ್. ಹಂಗೆ ಎ ಸಿಯಲ್ಲಿ ಕೂತ್ಕೊಳ್ಳೋರನ್ನ ಸೂರ್ಯನಿಗೆ ಹೋಲಿಸ್ಬೇಡಿ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್. ಆಯ್ತೆ. ವಾಟ್ ಮಿಸ್ಟರ್ ಲಾಯರ್, ಸೂರ್ಯ 4-5 ದಿವಸದಿಂದ ರಜಾ ಹಾಕಿರೋದಕ್ಕೆ ಡು ಯು ಹ್ಯಾವ್ ಎನಿ ಆಬ್ಜೆಕ್ಷನ್? ಸೂರ್ಯ 4 ದಿವಸ ರಜಾ ಹಾಕಿರೋದಕ್ಕೆ ಐ ಅಪೋಸ್ ಯುವರ್ ಆನರ್. ಆಫೀಸಿಗೆ ಹೋಗೋ ಎಂಪ್ಲಾಯೀಸು, ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು, ಮನೆಯಲ್ಲಿ ಕೆಲಸ ಮಾಡೋ ಗೃಹಿಣಿಯರು, ವಯಸ್ಸಾದವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಯುವರ್ ಆನರ್. ತಣ್ಣೀರು ಸ್ನಾನ ಮಾಡ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ದಾರೆ, ಚಡ್ಡಿ ಸಹ ಒಣಗ್ತಾ ಇಲ್ಲ. ಹೀಗೆ ಕಂಟಿನ್ಯೂ ಆದರೆ ಪ್ರತಿಯೊಬ್ಬರ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀಳುತ್ತೆ. ಸೂರ್ಯ ಈ ಥರ ಎಲ್ಲ ರಜಾ ಹಾಕ್ಕೊಂಡು ಹೋಗ್ಬಿಟ್ರೆ? ಸೂರ್ಯನ ಯಾಕೆ ಪಾಯಿಂಟ್ ಮಾಡಿ ತೋರಿಸ್ತೀರಿ? ಸೂರ್ಯ ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಬೆಳಗ್ಗಿನ ವಾತಾವರಣ ನೋಡಿದ್ರೆ ಕಾಫಿ ಕುಡ್ಕೊಂಡು ಬೆಚ್ಚಗೆ ಮಲ್ಕೊಳ್ಳೋಣ ಅನ್ಸುತ್ತೆ. ಇವತ್ತು ಆವಾಗ ಸ್ವಲ್ಪ ಹೊತ್ತು ಬಂದು ಕಾಣಿಸ್ಕೊಂಡ ಅಷ್ಟೇ. ಸಾರಿ 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 ಮಿಸ್ಟರ್, ಸೂರ್ಯನ ಬಗ್ಗೆ ಮಾತಾಡಬೇಕಾದ್ರೆ ನಾವು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲಿಬೇಕು. ಪ್ರಕೃತಿನ ಹಾಳು ಮಾಡ್ತಾ ಇದ್ದಾರೆ, ಪ್ರಕೃತಿನ ಸತ್ಯನಾಶ ಮಾಡ್ತಾ ಇದ್ದಾರೆ. ಗಿಡ ಮರಗಳನ್ನು ನೆಡ್ತಾ ಇಲ್ಲ, ಆಮೇಲೆ ಸೂರ್ಯ ಬರ್ತಾ ಇಲ್ಲ, ನಮಗೆ ಆಫೀಸಿಗೆ ಹೋಗೋಕ್ಕಾಗಲ್ಲ, ಚಡ್ಡಿ ಒಣಗಲ್ಲ ಅಂತ ಹೇಳ್ತಾರೆ ಯುವರ್ ಆನರ್. ವಾತಾವರಣದಲ್ಲಿ ಈ ಸಮಸ್ಯೆ ಆಗಿದ್ದು ಸೂರ್ಯನ ತಪ್ಪಿನಿಂದ ಅಲ್ಲ ಯುವರ್ ಆನರ್. ಯುವರ್ ಆನರ್, ಈ ಜನ ಎಲ್ಲ ಸೇರಿಕೊಂಡು ಪ್ರಕೃತಿ ವಿರುದ್ಧ ಏನೇನು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಯುವರ್ ಆನರ್. ಪ್ರಕೃತಿ ವಿರುದ್ಧ ಕೆಲಸ ಮಾಡ್ತಾ ಇರೋ ಜನರ ಬಗ್ಗೆ ಇಷ್ಟೊತ್ತು ತನಕ ವಾದ ಮಾಡಿರೋದು ನೀವು. ವಾದ ಮಾಡಿರೋದ್ರ ಬಗ್ಗೆ ಬೇಜಾರಿಲ್ಲ, ಇದ್ರ ಬಗ್ಗೆ ಮನಸ್ಸಾಕ್ಷಿಯಾಗಿ ಯೋಚನೆ ಮಾಡಿದ್ದೀರಾ ಮಿಸ್ಟರ್ ಲಾಯರ್? ಮನುಷ್ಯ ತನ್ನ ಆಸೆ ಚಪ್ಪಲಕ್ಕೋಸ್ಕರ ಪ್ರಕೃತಿನ ಹಾಳು ಮಾಡ್ತಾ ಇದ್ದಾನೆ. ಒಂದು ಕಡೆ ಸುನಾಮಿಯಿಂದ ವಿಕೋಪಗಳಾಗ್ತಾ ಇದ್ದರೆ ಇನ್ನೊಂದು ಕಡೆ ಬರಗಾಲದಿಂದ ಭಾಳ ಸಮಸ್ಯೆ ಆಗ್ತಾ ಇದೆ. ನಾನು ಹೇಳಿದ್ದು ಸತ್ಯವಲ್ವಾ ಮಿಸ್ಟರ್ ಲಾಯರ್? ಡೋಂಟ್ ಮಿಸ್ಲೀಡ್ ದಿ ಕೋರ್ಟ್. ಸಾರಿ ಯುವರ್ ಆನರ್, ಐ ಕನ್ಸೀಡ್. ನಾನು ಸೂರ್ಯಂದು ಯಾವುದೋ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾವು ಪ್ರಕೃತಿ ವಿರುದ್ಧ ಕೆಟ್ಟ ಕೆಲಸಗಳನ್ನು ಮಾಡದೆ ಉತ್ತಮ ಜೀವನವನ್ನು ನಡೆಸೋಣ ಅಂತ ಈ ಕೋರ್ಟ್ ಹೇಳ್ತಾ ಇದೆ.